ಉಡುಪಿ 40 ವರ್ಷದಿಂದ ನನ್ನ ಅಮ್ಮನಿಗೆ ಒಂದು ಆಸೆ ಇತ್ತು. ಮಗನನ್ನೊಮ್ಮೆ ಕೃಷ್ಣಮತಕ್ಕೆ ಕರೆದುಕೊಂಡು ಬರಬೇಕು ಎಂಬ ಆಸೆ ಇವತ್ತು ಈಡೇರಿದೆ. ಶ್ರಾವಣ ಮಾಸದ ವಿಶೇಷ ದಿನ ಹರಕೆ ಈಡೇರಿದ್ದು ಸಂತೋಷವಾಗಿದೆ ಎಂದು ಟಾಲಿವುಡ್ನ ಖ್ಯಾತ ನಟ ಜೂನಿಯರ್ NTR ಹೇಳಿದರು. ಉಡುಪಿ ಕೃಷ್ಣಮತಕ್ಕೆ ಇಂದು ಭೇಟಿ ನೀಡಿದ ಅವರು ದೇವರ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ. ಎಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು. ಅದು ಬೇರೆ, ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡ್, ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡ್, ನಮ್ಮ ರಿಷಭ್ ಅವ್ರ ಜೊತೆಯಲ್ಲಿ ಬರೆದು, ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೆದು ಇನ್ನೂ ಭಾಳ ಖುಷಿಯಾಗಿದೆ. ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಹೌದು. ನಮ್ಮಮ್ಮ ಇಂದ ರೀಜನ್, ಈ ರೀಜನ್ಗೆ ಎಲ್ಲ ಹುಟ್ಟಿದೆ ಅಲ್ಲಿ, ಬಟ್ ಅವ್ರ ಆನ್ಸೆಸ್ಟರ್ ಎಲ್ಲರೂ ಮನಃಶಾಂತಿ. ಸರ್ವೇ ಜನ ಸುಖಿನೋಭವ ಅಂತ ಅದೇ ಬೇಡ್ಕೊಂಡಿದ್ದೀನಿ. ಮನೇಲಿ ಊಟ ಮಾಡಿದ್ರೆ ಉಡುಪಿ ಊಟ, ಸೊ ಈ ತರ ಊಟನೇ ನಾನು ಊಟ ಮಾಡಿದ್ರು. ಶಿವ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮ್ಗೆಲ್ಲ ಗೊತ್ತಲ್ಲ, ಏನಾಗ್ತಿದೋ ಅದು. ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದು ಭಾಳ ಖುಷಿಯಾಗಿದೆ ನನಗೆ. ವೆರಿ ವರ್ದಿ ಅವಾರ್ಡ್ ಟು ಅ ವರ್ದಿ ಆಕ್ಟರ್. ನೆಕ್ಸ್ಟ್ ಸರ್ ಏನ್ ಕಾರ್ಯಕ್ರಮ ಇದೆ? ಹೋಗ್ತಾ ಇದ್ದೀರಾ? ಯಾವತ್ತೂ ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ಥರ ಫೀಲ್ ಆಗೋದು. ಅವರು ನಮ್ಮ ಊರವರನ್ನೋ ಒಂದು ಫೀಲಿಂಗ್, ಯಾವತ್ತು ಅವರು ಆಂಧ್ರದವ್ರನ್ನೂ ಫೀಲೇ ಇರಲಿಲ್ಲ ನನಗೆ. ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು. ಸೊ ಭಾಳ ಖುಷಿ ಆಯಿತು. ನಾನು ಈ ಕಡೆನೇ ಇದ್ದೆ, ನನಗೂ ಮೊನ್ನೆ ಬರಬೇಕಾಗಿತ್ತು, ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ. ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡುವಂಥ ಒಂದು ಅವಕಾಶ ಇದೆ. ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಪ್ರಸಾದ ಅಲ್ಲಿ ಊಟ ಮಾಡ್ಕೊಂಡು ಹೊರಟಿ ನೋಡೋಣ, ಅದ್ರಲ್ಲಿ ಲಿಸ್ಟ್ ಹೇಳ್ಬಾರ್ದು.